ಆವಿಷ್ಕರಣೆ ಅದು ಇವತ್ತಲ್ಲ ಸ್ವಾತಂತ್ರ್ಯ ಬಂದ ಕೂಡಲೇ ಈ ದೇಶದಲ್ಲಿ ಆಗಬೇಕಾಗಿತ್ತು ಆದರೆ ಸ್ವಾತಂತ್ರ್ಯಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಏನು ಮಾಡಿದೆ ಅಂತ ಕೇಳಿದ್ರೆ ನಿಜವಾದಂತ ಇತಿಹಾಸವನ್ನ ಈ ದೇಶದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿಲ್ಲ ಸುಳ್ಳು ಇತಿಹಾಸವನ್ನ ಈ ದೇಶದ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದೆ ಈ ದೇಶದ ಮೊದಲ ಪ್ರಧಾನಿ ಜಗತ್ತಿಗೆ ಜಗದ್ಗುರುವಾಗಿದ್ದಂತ ಭಾರತ ಸಂಪದ್ಭರಿತವಾದಂತ ಈ ದೇಶವನ್ನ ಉದ್ದೇಶಿ ಭಾಷಣ ಮಾಡುವಾಗ ಅವರು ಹೇಳಿರುವಂತದ್ದು ಇದು ಮುಂದುವರಿಯುತ್ತಿರುವ ದೇಶ ಅಂತ ಪ್ರಾರಂಭದಲ್ಲೇ ಸುಳ್ಳು ಇತಿಹಾಸವನ್ನ ಜನರ ಮುಂದೆ ಇಟ್ಟಿದ್ದಾರೆ ಆದರೆ ಇವತ್ತು ಸರ್ಕಾರ ಶಿಕ್ಷಣ ನೀತಿಯಲ್ಲಿ ಬದಲಾವಣೆಯನ್ನು ತರುವುದರ ಮುಖಾಂತರ ನಿಜ ಇತಿಹಾಸ ಈ ದೇಶದ ಜನರಿಗೆ ಸಿಗಬೇಕು ನಿಜ ಇತಿಹಾಸ ಸಿಗದಿದ್ರೆ ಈ ದೇಶದ ಜನರಿಗೆ ಈ ಭಾರತೀಯರಾಗಿ ಅಥವಾ ಈ ದೇಶದ ಪ್ರಜೆಗಳಾಗಿ ಅವ ಜೀವನ ಮಾಡಬೇಕಾದ್ರೆ ಅಥವಾ ಈ ದೇಶದ ಮೇಲೆ ಅವನಿಗೆ ನಂಬಿಕೆ ಶ್ರದ್ಧೆ ಹುಟ್ಟಬೇಕಾದ್ರೆ ಮೂಲ ಇತಿಹಾಸ ಪರಂಪರೆ ಸಂಸ್ಕೃತಿ ಗೊತ್ತಾಗಬೇಕಾಗುತ್ತೆ ಆದರೆ ಅದೆಲ್ಲವನ್ನ ಮರೆಮಾಚಿ ಸುಳ್ಳು ಇತಿಹಾಸವನ್ನ ಕೊಡ್ತಾ ಬಂದರು ಕೇವಲ ಅಹಿಂಸೆಯ ಮುಖಾಂತರ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವ ಸುಳ್ಳು ಇತಿಹಾಸವನ್ನ ಕೊಟ್ಟಿದ್ದಾರೆ ಆದರೆ ಅನೇಕ ಕ್ರಾಂತಿಕಾರಿಗಳ ಹೋರಾಟದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿಯಾಗಿದೆ ಕೇವಲ ಅಹಿಂಸೆಯಿಂದ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಪ್ರಮುಖರು ಯಾರು ಅಂತ ಕೇಳಿದ್ರೆ ಅದು ಕ್ರಾಂತಿಕಾರಿಗಳು ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರಬಹುದು ಅಥವಾ ಸುಭಾಷ್ ಚಂದ್ರ ಬೋಸ್ ಇರಬಹುದು ಭಗತ್ ಸಿಂಗ್ ಇರಬಹುದು ಇವರೆಲ್ಲರೂ ಬ್ರಿಟಿಷರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದವರು ಅಹಿಂಸಾವಾದಿಗಳು ಯಾರು ಕೂಡ ಬ್ರಿಟಿಷರ ಹೃದಯದಲ್ಲಿ ನಡುಕವನ್ನ ಹುಟ್ಟಿಸಿಲ್ಲ ಅದರಿಂದಾಗಿ ಈ ಕ್ರಾಂತಿಕಾರಿಗಳ ವಿಚಾರವನ್ನ ನಮ್ಮ ದೇಶದ ಯುವಕರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಒಂದು ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರುವ ಮುಖಾಂತರ ಒಂದು ಸಾವರ್ಕರ್ ಕಥೆ ಇರಬಹುದು ಭಗತ್ ಸಿಂಗ್ ಅವರ ಕಥೆ ಇರಬಹುದು ಇದನ್ನೆಲ್ಲ ನಾವು ರಾಜ್ಯದ ಪಠ್ಯಪುಸ್ತಕದಲ್ಲಿ ತಂದಾಗ ಅದರ ವಾಪಸ್ ತೆಗೆಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಪ್ರಾರಂಭದಿಂದ ಇವತ್ತಿನ ತನಕ ಅವಮಾನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಆದರೆ ಕಾಂಗ್ರೆಸ್ ನಾವು ನೆನಪಿಟ್ಕೊಳ್ಬೇಕು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ವೀರ ಎನ್ನುವಂತ ಬಿರುದು ಬಂದಿದ್ರೆ ಅದು ಕೇವಲ ಸಾವರ್ಕರ್ ಅವರಿಗೆ ಮಾತ್ರ ಸಾವರ್ಕರ್ ಅವರ ಇಡೀ ಸಹೋದರ ಇಡೀ ಕುಟುಂಬ ಈ ದೇಶಕ್ಕೋಸ್ಕರ ಸಮರ್ಪಣೆಯಾದಂತ ಕುಟುಂಬ ಅದು ಎರಡು ಬಾರಿ ಕರಿನೀರಿನ ಶಿಕ್ಷೆ ಅನುಭವಿಸಿದಂತ ಏಕೈಕ ಹೋರಾಟಗಾರ ಅದು ಸಾವರ್ಕರ್ ಬೇರೆ ಯಾರಿಗೂ ಕೂಡ ಕರಿನೀರಿನ ಶಿಕ್ಷೆ ಅಂಡಮಾನ್ನಲ್ಲಿ ಸಿಗಲೇ ಇಲ್ಲ ಒಬ್ಬನಿಗೆ ಮಾತ್ರ ಸಿಕ್ಕಿದಂಥದ್ದು ಆದ್ರೆ ಅಂತ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಅವಮಾನ ಮಾಡುವ ಕೆಲಸವನ್ನ 1947ನೇ ಇಸವಿಯಿಂದ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅದನ್ನ ಮತ್ತೊಮ್ಮೆ ಇವತ್ತು ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಖಂಡಿತವಾಗಿ ಕೂಡ ನಾವು ಇವತ್ತು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ ಖಂಡಿಸುತ್ತೇವೆ ಪಠ್ಯ ಪುಸ್ತಕ ಪರಿಷ್ಕರಣೆಯ ಹೆಸರಿನಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ ಪರಂಪರೆ ಸಂಸ್ಕೃತಿ ಉಳಿಗೋಸ್ಕರ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಯಾರೆಲ್ಲ ಸಮರ್ಪಿತ ಮನೋಭಾವನೆಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಗೌರವವನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಬೇಕು ಎನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ।